ನಮ್ಮ ಮಗಳ ವಿದ್ಯಾಭ್ಯಾಸಕ್ಕಂಥೇಳಿ ಕಾಲೇಜ್ಗೆ ಹೋಗಿದ್ದು, ಎಮ್ ಸಿ ಎ ಫಸ್ಟ್ ಇಯರ್ ಓದ್ತಾಯಿದ್ಲು. ಅದರಲ್ಲಿ ಒಬ್ಬ ಮಾಜಿ ಸ್ಟೂಡೆಂಟ್ ಕೇಳಿದ್ದು, ಬಿ ಸಿ ಎ ಓದ್ತಾಯಿದ್ದ, ಅವಾಗ ಕ್ಲಾಸ್ಮೇಟ್ ಆಗಿದ್ದು ನಾನು. ಅವನು ಸಾಕಷ್ಟು ಸಲ ಆಕೆಗೆ ಪ್ರಪೋಸಲ್ ಮಾಡಿ, ನನ್ನ ನೀನು ಪ್ರೀತಿಸಬೇಕು, ಇಲ್ಲವಾದ್ರೆ ನಾನೇನು ಯಾವ ಕಾರಣಕ್ಕೂ ಬಿಡೋಂಗಿಲ್ಲ ಅಂತೇಳಿ ಧಮಕಿ ಕೊಟ್ಕೊತಿದ್ದು ನಾನು. ಅದ್ರ ಜೊತೆಗೆ ಅನೇಕ ಬಾರಿ ಅವನಿಗೂ ಕೂಡ ವರ್ನೂ ಮಾಡಿದ್ವಿ, ಮತ್ತು ಆಕಿನೂ ಕೂಡ ಇದಕ್ಕೆ ಸೊಪ್ಪ ಹಾಕ್ಲಾರ್ದಂಗೆ ತನ್ನ ಪಾಡಿಗೆ ತಾನು ವಿದ್ಯಾಭ್ಯಾಸ ಮಾಡ್ಕೊಂಡು ಮುಂದುವರ್ಕೊತ ಹೋಗ್ತಿದ್ವಿ. ಅವನ ಯಾವ ರೀತಿ ಮನಸ್ಥಿತಿ ಆಗಿತ್ತಂದರೆ, ನಿನ್ನ ಜೀವಂತ ಬಿಡೋಂಗಿಲ್ಲ ಅನ್ನೋ ಒಂದು ಚಾಲೆಂಜ್ ಮಾಡಿಕೊಂಡು ತನ್ನ ಮನಸ್ಥಿತಿ ಮಾಡಿಕೊಂಡು ಈಕೆಗೆ ಯಾವಾಗಲೂ ಟ್ರೆತ್ ಕೊಟ್ಕೊತಿದ್ದ. ಆ ರೀತಿ ಮಾಡಿಕೊಂಡು ಇವತ್ತು ಅವನು ಕಾದ ಒಂದು 4-5 ದಿವಸದಿಂದ ಇದನ್ನು ಸಂಚು ಹಾಕ್ಕೊಂಡು ಇವತ್ತು ನನ್ನ ಮಗಳನ್ನು ಬಲಿ ತೊಗೊಂಡಿದ್ದಾನೆ. ನನಗೆ ಭಾಳ ಅಂದರೆ ಭಾಳ, ನಮ್ಮ ಮನೆಗೆ ಒಂದು ಮಹಾಲಕ್ಷ್ಮಿ ಆಕೆ, ಅಂಥ ಒಂದು ಮಹಾಲಕ್ಷ್ಮಿನ ಇವತ್ತು ಅವನು ತೊಗೊಂಡಿದ್ದಾನೆ. ಅದ್ರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆ ಕೂಡ ಇಮಿಡಿಯೇಟ್ಲಿ ಅವ್ರನ್ನ ಕೇಳಿ ಸಿಬ್ಬಂದಿಗಳಾಯ್ತು, ಸ್ಟೂಡೆಂಟ್ ಆಯಿತು, ಮತ್ತು ಪೊಲೀಸ್ ಅಧಿಕಾರಿಗಳು ಬಂಧಿಸಿದ್ದಾರೆ ಎಲ್ಲರೂ ಕೂಡ್ಕೊಂಡು. ಆದರೆ ಎಲ್ಲ ರೀತಿಯಿಂದ ಸರಿಯಾಗಿ ಹೋಗ್ತಾಯಿದೆ, ಕಾನೂನು ಒಳಗೆ ಯಾವ ರೀತಿಯೂ ಅವನಿಗೆ ಬೇಲ್ ಆಗಲಾರ್ದಂಗೆ ನೋಡ್ಕೋಬೇಕು, ಮತ್ತು ಅವ್ನು ಗಲ್ಲ ಶಿಕ್ಷೆ ಆಗ್ಬೇಕಂತ ನಮ್ಮ ಬೇಡಿಕೆ. ಯಾಕಂದರೆ ಈಗ ನನ್ನ ಮಗಳು, ನಾನೇ ಇವತ್ತು ಜನಪ್ರತಿನಿಧಿ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯ, ನನ್ನ ಮಗಳಿಗೆ ಈ ಥರ ಆಗಿಬಿಟ್ಟಿದೆ. ಯಾವುದೋ ರೀತಿಯಿಂದ ಆಕೆ ನೆಗೆಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ಈ ಕ್ರೂರತನ ಉಪಯೋಗ ಮಾಡಿದ್ದಾರೆ. ಅದೇ ರೀತಿ ಅಮಾಯಕ ಮಕ್ಕಳನ್ನ ಹೆಂಗೆ ಬಲಿ ತೊಗೋಬಾರ್ದು, ಯಾರು ಇನ್ನು ಮೇಲೆ ಮುಂದ್ಗಡೆ ಕೂಡ ಹೆಣ್ಮಕ್ಳನ್ನ ಓದಿಸ್ಬಾರ್ದು, ಯಾವ ರೀತಿ ಯಾರು ಕೂಡ ವಿದ್ಯಾಭ್ಯಾಸಕ್ಕೆ ಹೊರಗಡೆ ಹೋಗಬಾರ್ದಂಥ ಮನಸ್ಥಿತಿ ಇವತ್ತು ಹುಬ್ಬಳ್ಳಿ ಧಾರವಾಡ ನಲ್ಲಿ ನಡೀತಾ ಇದೆ. ಅದಕ್ಕೆ ಇದಕ್ಕೆ ಒಂದು ಕಡೆಯ ಏನಾದರೂ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಮತ್ತು ಅನೇಕ ರಾಜಕಾರಣಿಗಳು ಎಲ್ಲರೂ ಕೂಡ್ಕೊಂಡು ಒಂದು ಒಳ್ಳೆಯ ಕ್ರಮ ತೊಗೋಬೇಕು. ಇದಕ್ಕೆ ಯಾವ ಕಾರಣಕ್ಕೂ ಬೇಲ್ ಆಗಬಾರ್ದು, ಇವ್ರಿಗೆ ಗಲ್ಲು ಶಿಕ್ಷೆ ಆಗಬೇಕು, ಆಮೇಲೆ ಮುಂದೂ ಕೂಡ ಯಾವ ಅಮಾಯಕ ಮಕ್ಕಳಿಗೆ ಈ ಥರ ಅನಾಹುತ ಆಗಬಾರ್ದಂತ ನಾನು ಕಳಕಳಿಯಿಂದ ವಿನಂತಿ ಮಾಡ್ತೀನಿ. ಈ ವಿಷಯ ನಮಗೆ ಅಂದರೆ ಗಮನಕ್ಕೆ ಅಂದರೆ ಅಕ್ಕಿನೇ ಹೋಗ್ಬೇಕೆ ಫೇಸ್ ಮಾಡಿದ್ದಾಳೆ. ನಿಮ್ಮ ಕಷ್ಟ ಬೇರೆ, ನಮ್ಮ ಕಷ್ಟ ಬೇರೆ, ನಮ್ಮ ಮನೆಯಾಗೂ ಒಪ್ಪಂಗಿಲ್ಲ, ನಿಮ್ಮ ಮನೆಗೆ ಒಪ್ಪಂಗಿಲ್ಲ, ನೀ ಈ ಥರ ಆಸೆ ಇಟ್ಕೊಂಡು ಕುಂದಿರ್ಬೇಡ ಅಂತ ಅನೇಕ ಬಾರಿ ಅಕ್ಕಿನೇ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾಳೆ. ಆದರೂ ಕೂಡ ಅವನು ಒಂಥರ ಸೈಕಿಕವಾಗಿ ಒಂಥರ, ಅವನು ಡ್ರಗ್ಸ್ ಮಾಫಿಯಾ ಅದನೋ ಏನು, ಗಾಂಜಾ ಮಾಫಿಯಾ ಅದನೋ ಏನು, ಮತ್ತೊಂದು ಅದನೋ ಗೊತ್ತಿಲ್ಲ, ಬಟ್ ಈಕಿನ ಮೇಲೆ ಮನಸ್ಸು ಇಟ್ಕೊಂಡು ಸ್ಕೆಚ್ ಹಾಕ್ಕೊಂಡು ಯಾವಾಗಲೂ ನಾನು ನಿನ್ನ ಮದುವೆ ಮಾಡ್ಕೊಳ್ಳಿಲ್ಲ ಅಂದರೆ ನೀನು ನಾನು ನಿನ್ನ ಕೊಲೆ ಮಾಡ್ತೀನಿ ಅಂತೇಳಿ ಧಮಕಿ ಹಾಕ್ಕೊತ ಇದ್ದ ಅಂತ ಈಗ ನನಗೆ ಪ್ರಾಥಮಿಕ ಇದ್ರಾಗ ಹಂತದಾಗ ಎಂಕ್ವೈರಿದಾಗ ಬಂದಿದೆ. ಆವಾಗ ನನಗೆ ನಮ್ಮ ಮನೆಯವರು ಹೇಳಿದರು, ಇಲ್ಲ ಒಂದು ಭಾಳ ದಿವಸದಿಂದ ಟ್ರೆತ್ ಇತ್ತು, ಈಗ ಒಂದು ತಿಂಗಳದಿಂದ ಕಾಲೇಜ್ ಹೋಗ್ತಾ ಇದ್ಲಲ್ಲ, ನಮಗೂ ಅಷ್ಟು ಗಮನಕ್ಕೆ ಬಂದಿದ್ದಿಲ್ಲ, ಬಟ್ ಈ ರೀತಿ ಕೊಲೆ ಮಾಡ್ತಾನೆ ಅಂತ ನಮಗೆ ಅಂದು ಅನಿಸಿದ್ದಿಲ್ಲ. ಅವರು ತಂದೆಯವ್ರಿಗೂ ಒಂದ್ಸಲ ನಮ್ಮ ಅಳಿಯರು ಮತ್ತು ನಮ್ಮ ಕೋಬ್ರದವರು ಮಾತಾಡಿ ಕನ್ವಿನ್ಸ್ ಮಾಡಿ ಹೇಳಿದ್ದಾರೆ, ಅವ್ರ ತಂದೆಯವರು ಕೂಡ ಅವ್ಗೆ ಬುದ್ಧಿ ಮಾತು ಹೇಳಿದ್ದಾರೆ, ಆದರೂ ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ. ಹಾಂ, ಆವಾಗ ಇವು ಬಿ ಸಿ ಎ ಕಾಲೇಜ್ ಪ್ರಿನ್ಸಿಪಲ್ಗೆ ಗಮನಕ್ಕೆ ತಂದಾರೆ, ತಂದು ಕೂಡ ಅವರು ಪ್ರಿನ್ಸಿಪಲ್ ವಾರ್ನ್ ಮಾಡ್ಯಾರೆ ಈ ಥರ ಆದರೆ ನೀನು ಕಾಲೇಜಿಂದ ಡಿಸ್ಮಿಸ್ ಮಾಡ್ತೀವಿ ಅಂತ ಅವರು ಕೂಡ ವಾರ್ನ್ ಮಾಡಿದ್ರು. ಅವನು ಆಲ್ರೆಡಿ ಫೇಲು ಆಗಿದ್ದಾನೆ, ಅವ 2 ವರ್ಷದಿಂದ ಕಾಲೇಜ್ಗೇನು ಬರ್ತಾಯಿಲ್ಲ, ಬಟ್ ಈಗ ಹೆಂಗೆ ಮುಂದೆ ಹೊಂಟಾಳ ಅವನಿಗೊಂದು ಸ್ವಲ್ಪ ಅದನ್ನು ಇದು ಹತ್ತಿ ಹತಾಶಾಗಿ ಇನ್ನು ನನ್ನ ಕೈ ತಪ್ಪಕ್ಕಳು. ಆಮೇಲೆ ಪ್ರಪೋಸಲ್ ಕೂಡ ನಾವು ಎಲ್ಲ ಕಡೆ ಕೊಟ್ಟಿದ್ವಿ ನಮ್ಮ ಸಮಾಜ ವತಿಯಿಂದ, ಅವನ್ನೆಲ್ಲ ಒಂದು ಸ್ವಲ್ಪ ಎಂಕ್ವೈರಿ ಬರ್ತಾ ಇದ್ವಲ್ಲ, ಸ್ವಲ್ಪ ಅಲ್ಲೇ ಅಲ್ಲೇ ರೂಮರ್ಸ್ ಇರ್ತೈತಿ, ಅದರಿಂದ ಇನ್ನು ಕೈ ತಪ್ತೈತಿ ಅಂಥೇಳಿ ಅವನು ನಂಬದು ನಂಬದು ಬೇರೆ ರೀತಿ ನಾವು ಒಂದು ಸ್ವಲ್ಪ ಪ್ರಿಪೇರ್ ಆಗಿದ್ವಿ, ಅದರಿಂದ ಅವು ಎಲ್ಲ ರೂಮರ್ಸ್ ಅವನಿಗೆ ಗೊತ್ತಾಗಿ ಅವನು ಹತಾಶಾಗಿ ಈ ಥರ ಮಾಡಿದ. ಕೈ ತಪ್ಪಿ ಹೋಗ್ತೈತಿ ಹತಾಶಾಗಿ, ಈಕೆ ಯಾವುದಕ್ಕೂ ರೆಸ್ಪಾನ್ಸ್ ಮಾಡೋಕ್ಕಲ್ಲ, ಈಕೆ ಅಂಥ ವಿಷಯಕ್ಕೂ ಹೋಗೋಕ್ಕಲ್ಲ. ಈ ಫ್ರೆಂಡ್ ಸರ್ಕಲ್ ಅಂದರೆ ಆಸ್ ಈಗ ಅವರು ಅವ್ರಿಗೆಲ್ಲ ಬ್ಯಾಕಿಂಗ್ ಬೇರೆದವ್ರು ಅದಾರ, ಇದ್ರ ಜೊತೆಗೆ ಒಂದು 4 ಮಂದಿ ಅನೇಕ ಅವ್ರ ಸಹಚಕರು ಅದಾರ ಅಂತ ಕೇಳಿದ್ದೀನಿ. ಅವ್ರ ಹೆಸರು ಬಂದಿದೆ ಮತ್ತು ಪೊಲೀಸರು ಅದರ ತನಿಖೆ ನಡೀತಾ ಇದೆ, ಮೋಸ್ಟ್ ಪ್ರಾಬಬ್ಲಿ ಪೊಲೀಸರು ಅದನ್ನೆಲ್ಲ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಈ ರೀತಿಯೂ ಈಗಾಗಲೇ ನಡೀತಾ ಇದ್ದಾವೆ, ಯಾಕಂದರೆ ನಮ್ಮ ಅನೇಕ ಕಡೆ ನೋಡಿದಾಗ ಇವರ ಕ್ರೂರತನ ಜಾಸ್ತಿ ಆಗ್ತಾಯಿದೆ. ಯಾಕೆ ಈ ಯಂಗ್ಸ್ಟರ್ ಹುಡುಗರು ಈ ಥರ ದಾರಿ ತಪ್ತಾ ಇದ್ದಾರೆ, ಯಾಕೆ ಈ ಥರ ಈ ಮನಸ್ಥಿತಿ ಇಟ್ಕೊಂಡು ನಮ್ಮ ಅನ್ನಬಾರ್ದು ಆದರೂ ಕೂಡ ನಾನು ಅನ್ಬೇಕಾಕೈತಿ ಈಗ, ಯಾಕಂದ್ರೆ ಮಗಳನ್ನು ಕಳ್ಕೊಂಡಿದ್ದು ನಮ್ಗೆ ದುಃಖ ಐತಿ, ಮತ್ತೊಬ್ಬರ ಬಡ ಮಕ್ಕಳ ಹೆಣ್ಮಕ್ಳು ಕೂಡ ಈ ಥರ ಆಗ್ಬಾರ್ದಂತ ನನ್ನ ಬೇಡಿಕೆ. ಯಾಕಂದ್ರೆ ಈಗಾಗಲೇ ನಾವು ಕೂಡ ಅನೇಕ ಕಡೆ ದುಃಖವನ್ನು ನಾವು ಕೂಡ ನೋಡಿದ್ದೀವಿ ಬೇರೆದವರು ಮಕ್ಕಳು ತೀರ್ಕೊಂಡಾಗ. ಈ ಲವ್ ಜಿಯಾದ ಅನ್ನೋದು ಏನಿದೆ ಅಲ್ಲ,
ಇದು ಮೋಸ್ಟ್ ಪ್ರಾಪರ್ಲಿ ಭಾಳ ವಿಸ್ತಾರವಾಗಿ ಹೋಗ್ತಾ ಇದೆ ಅಂತ ನನಗೂ ಅನ್ಸತ್ತೆ. ಒಬ್ಬಾಕೆ ಮಗಳು, ಒಬ್ಬನೇ ಮಗ, ಎರಡು ಕಣ್ಣಿದ್ದಂಗೆ ನನಗೆ 25 ವರ್ಷದಿಂದ ಒಂದು ದಿವಸ ಕಣ್ಣೀರು ಹಾಕಿಲ್ಲ. ಆ ರೀತಿ ನಾನು ಬಂದವನೇ. ಇವತ್ತು ನನ್ನ ಮನೆಗಿಂತ ದುಃಖ ಬಂದೈತಿ, ಏನು ಬೇಡಲಕ್ಕೋ ಗೊತ್ತಿಲ್ಲ. ಬಟ್ ಆಗಿದೆ. ನಾನು ಎಲ್ಲರಿಗೆ, ಪಾಲಕರಿಗೆ ಹೇಳ್ತೀನಿ, ಎಲ್ಲ ತಾಯಂದ್ರಿಗೆ ಹೇಳ್ತೀನಿ, ತಮ್ಮ ಹೆಣ್ಣುಮಕ್ಕಳನ್ನ ಕಲ್ಸಕ್ಕೆ ನೀವು ಕಳಿಸ್ರಿ ಅಂದರೆ ತಾವು ಕೂಡ ಕಾಲೇಜ್ಗೆ ಹೋಗಿ ತಮ್ಮ ಮಗಳು ಏನು ಮಾಡತ್ತಾಳೆ, ಅವ್ರ ಹಿಂದೆ ಯಾರು ಬಿದ್ದಾರೋ ಏನೋ ಅಂತೇಳಿ ತಾವು ಕೂಡ ಗಮನ ಹರಿಸ್ಬೇಕು. ಈ ರೀತಿ ನನ್ನ ಮಗಳಿಗೆ ಆದಂಗೆ ಇನ್ನೊಬ್ಬರ ಮಗಳಿಗೆ ಆಗಬಾರ್ದಂತ ನಾನು ಕಳ್ಕಳಿಂದ ಪ್ರಾರ್ಥಿಸ್ತೀನಿ. ಈಗ ಇವತ್ತಿನ ಕಾಲಮಾನ ಸೂಕ್ಷ್ಮವಾಗಿದೆ. ಹೆಣ್ಮಕ್ಳು ಕಲಿಬೇಕು, 50% ಸರ್ಕಾರ ಕೊಡ್ತೈತೆ ಅಂತ ಮುಂದೆ ಕೂಡ ಘೋಷಣೆ ಮಾಡ್ತಾ ಇದ್ದಾರೆ. ಈಗಾಗಲೇ 33% ಆರ್ಡರ್ ಆಗಿದೆ. ಮತ್ತು ಎಲ್ಲದರೊಳಗೂ ಹೆಣ್ಮಕ್ಳೇ ಮುಂದಾಗಿದ್ದಾರೆ. ಮತ್ತು ಈ ಥರ ಆಗಿಬಿಟ್ರೆ ಕಲಿ ಹುಡುಗರು ಹೆಂಗೆ ಅವರಿಗೆ ಧೈರ್ಯ ಆಕೈತಿ? ಅದಕ್ಕೆ ದಯಮಾಡಿ ಎಲ್ಲ ಪಾಲಕರನ್ನ ವಿನಂತಿ ಮಾಡ್ತೀನಿ. ಮತ್ತು ಎಲ್ಲ ಮುಖಂಡರಿಗಾಯ್ತು, ರಾಜ್ಯ ಸರ್ಕಾರಕ್ಕಾಯ್ತು, ಎಲ್ಲರಿಗೂ ಕೂಡ ತಾವು ಗಮನ ಹರಿಸಿ ಈ ರೀತಿ ಆಗಲಾರ್ದಂತ ಕಡಿವಾಣ ಹಾಕ್ಬೇಕು, ಯಾವ್ದಾದ್ರು ಒಂದು ಸೂಕ್ತ ಕ್ರಮ ತೊಗೋಬೇಕಂತೇಳಿ ನಾನು ಕಳ್ಕೊಳ್ಳಿ ತಮ್ಮ ಮುಖಾಂತರ ಅವ್ರಿಗೆ ಮನವಿ ಸಲ್ಲಿಸ್ತೀನಿ.